ನಮಸ್ತೆ ಗೆಳೆಯರೇ, ಎಲ್ಲರಿಗೂ ಆರ್ ಡಿ ಕನ್ನಡ ಕ್ವಿಜ್ ಚಾನೆಲ್ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೊನೆಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ. ಮೊದಲನೇ ಪ್ರಶ್ನೆ, ಅಜೀರ್ಣ ಸಮಸ್ಯೆಯಿಂದ ಹೊರಬರಲು ನಾವು ಏನನ್ನು ತಿನ್ನಬೇಕು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಬಲಿತ ಮಾವಿನಕಾಯಿ, ಆಪ್ಷನ್ ಸಿ ಲವಂಗ, ಆಪ್ಷನ್ ಡಿ ಸುಟ್ಟ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಲವಂಗ. ಲವಂಗದ ಕಷಾಯವನ್ನು ಅಜೀರ್ಣ ಇರುವಾಗ ದಿನವೂ 3 ಸಾರಿ ಕುಡಿದರೆ ನಿಮಗೆ ಯಾವುದೇ ಅಜೀರ್ಣ ಬಾಧೆ ಬರುವುದಿಲ್ಲ, ಇದು ಬೇಗ ಗುಣಮುಖವಾಗಬಹುದು. ಎರಡನೇ ಪ್ರಶ್ನೆ, ಜಾಂಡಿಸ್ ಅಥವಾ ಕಾಮಲೆ ರೋಗವನ್ನು ನಿರ್ಮೂಲನೆ ಮಾಡಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಹರಳುಗಿಡ, ಆಪ್ಷನ್ ಬಿ ಕಿರುನೆಲ್ಲಿಕಾಯಿ, ಆಪ್ಷನ್ ಸಿ ಹುಣಸೆ ಹಣ್ಣು, ಆಪ್ಷನ್ ಡಿ ಹೇರಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಹುಣಸೆ ಹಣ್ಣು. ಒಂದು ಗೋಲಿಯಷ್ಟು ಹಳೆ ಹುಣಸೆ ಹಣ್ಣಿಗೆ ಅಷ್ಟೇ ತೂಕದ ಜೀರಿಗೆ ಪುಡಿಯನ್ನು ಮಾಡಿ ಸೇರಿಸಿ ಜೇನುತುಪ್ಪದೊಂದಿಗೆ ಪ್ರತಿದಿನವೂ 2-2 ವೇಳೆ ಸೇವಿಸುತ್ತಿದ್ದರೆ ನಿಮಗೆ ಯಾವುದೇ ಕಾಮಲೆ ಬರುವುದಿಲ್ಲ, ಇದು ಗುಣಮುಖವಾಗಬಹುದು. ಮೂರನೇ ಪ್ರಶ್ನೆ, ಮಲಗಿದ್ರೆ ನಿದ್ರೆ ಬರೋದಿಲ್ಲವೇ, ಹಾಗಾದರೆ ಇದನ್ನು ಮಾಡಿ. ಆಪ್ಷನ್ ಎ ದೀರ್ಘಶ್ವಾಸದ ಪ್ರಯೋಗ, ಬಿ ಆಹಾರದಲ್ಲಿ ಹಾಲು, ಸಿ ಕೊತ್ತಂಬರಿ ಸೊಪ್ಪು, ಡಿ ಮಾಂಸರಸ. ವಿಡಿಯೋ ಇಷ್ಟವಾಗುತ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಎ ದೀರ್ಘಶ್ವಾಸದ ಪ್ರಯೋಗ. ಮಲಗಿದ್ದಲ್ಲಿ ನಿದ್ದೆ ಬರುವುದಿಲ್ಲವಾದರೆ ಅಂಗಾತ ಮಲಗಿ 15-20 ಸಾರಿ ಮೂಗಿನಿಂದ ದೀರ್ಘಶ್ವಾಸದ ಪ್ರಯೋಗ ಮಾಡಿದರೆ ನಂತರ ಪಕ್ಕಕ್ಕೆ ತಿರುಗಿ ಮಲಗುವುದರಿಂದ ನಿಮಗೆ ಸುಖಕರ ನಿದ್ರೆ ಬರಬಹುದು. ನಾಲ್ಕನೇ ಪ್ರಶ್ನೆ, ಬೇದಿ ಸಮಸ್ಯೆಯನ್ನು ನಿರ್ಮೂಲನೆ ಮಾಡಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಹುಣಸೆ ಮಜ್ಜಿಗೆ, ಆಪ್ಷನ್ ಬಿ ನೇಂದ್ರ ಬಾಳೆ, ಆಪ್ಷನ್ ಸಿ ದಾಳಿಂಬೆ ರಸ, ಆಪ್ಷನ್ ಡಿ ಜಾಜಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ ರಸ. ದಾಳಿಂಬೆ ರಸ ಮತ್ತು ಮೆಂತೆ ಬೀಜದ ಚೂರ್ಣವನ್ನು ಬಿಸಿ ಮಾಡಿ ನೀರಿನೊಳಗೆ ಕುಡಿದರೆ ನಿಮಗೆ ಬೇದಿ ಸಮಸ್ಯೆ ದೂರವಾಗಬಹುದು. ಐದನೇ ಪ್ರಶ್ನೆ, ಇರುಳು ಕಣ್ಣಿನ ಸಮಸ್ಯೆಯನ್ನು ದೂರ ಮಾಡಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ನುಗ್ಗೆ ಬೀಜ, ಆಪ್ಷನ್ ಬಿ ಕುಂಬಳಕಾಯಿ, ಆಪ್ಷನ್ ಸಿ ಅಗಸೆ ಬೀಜ, ಆಪ್ಷನ್ ಡಿ ಕರಿಮೆಣಸಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ನುಗ್ಗೆ ಬೀಜ. ನುಗ್ಗೆ ಬೀಜದ ಚೂರ್ಣವನ್ನು ಹಸುವಿನ ತುಪ್ಪದಲ್ಲಿ ಬೆರೆಸಿ ಕಣ್ಣಿಗೆ ಸೌಮ್ಯವಾಗಿ ಪ್ರಯೋಗಿಸಿದರೆ ನಿಮಗೆ ರಾತ್ರಿಯ ಇರುಳುಗಣ್ಣು ಸಮಸ್ಯೆ ದೂರವಾಗಬಹುದು. ಧನ್ಯವಾದಗಳು ಗೆಳೆಯರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಕೇಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.